ಇಸ್ಮಾಯಿಲ್ ಕುತುಬುದ್ದೀನ್ ಗೋಕಾಕ್ ಈ ಹೆಸರು ಗೋಕಾಕ್ ನಗರ ಹಾಗೂ ತಾಲೂಕಿನಲ್ಲಿ ಚಿರಪರಿಚಿತ. ಇದಕ್ಕೆ ಕಾರಣ ಅವರು ಮಾಡಿರುವಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ರೀತಿ. ಇಸ್ಮಾಯಿಲ್ ಅವರ ಹತ್ತಿರ ಯಾರೇ ತಮ್ಮ ಸಮಸ್ಯೆ ಪರಿಹರಿಸಲು ವಿನಂತಿಸಿದರೆ ತಕ್ಷಣ ಸ್ಪಂದಿಸಿ ಅದರ ನಿವಾರಣೆಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದು ಹಾಗೂ ಸಹಾಯ ಮಾಡುವುದು ಇವರ ಜನ್ಮ ದಾರಭ್ಯ ಬಂದ ಗುಣವಾಗಿದೆ. ಅವ್ರು ಎಷ್ಟು ಇದನ್ನ ಮಾಡ್ರು ತಾನು ಬಿಟ್ಟಾದ್ರೂ ಮಂದಿಗಾದ್ರು ಬಡಬಗರು ಭಾಳ ಸಹಾಯ ಮಾಡಿದ್ದಾರೆ ಅವರು. ಕರೋನಾದಾಗಲಿ ಇದಾಗಲಿ ಇಸ್ಮಾಯಿಲ್ ಗೋಕಾಕ್ ಅವ್ರು ತನ್ನ ಅಂತಾಂಬ್ರಿಗಿಂತ ಹೆಚ್ಚು ಜೀವ ಕೊಟ್ಟು ಕಾಪಾಡಿದ್ದಾರೆ ಸರ್. ಅವ್ರು ಅದಕ್ಕೆ ಅವ್ರ ರಕ್ತದ ಗುಣನ ಹಂಗೆ ಸರ್, ಅದು ರಕ್ತದ ಕಣನ ಹಂಗೆ ಸರ್. ಅದು ಇವ್ರು ಏನು ಫ್ಯಾಮಿಲಿ ಐತ್ರಲ್ಲ ಸರ್, ಬರೀ ಬಡ್ಡಿಯಿಂದ ಬರೀ ಯಾರಿಗಾದ್ರೂ ಏನೂ ತಪ್ಪಿದ್ದಲ್ಲ, ಯಾರಿಗೂ ಕಸ್ಕೊಂಡವರಲ್ಲ, ತಾನು ಕೊಟ್ಟು ಕೆರೆಯಿಂದ ಕೊಟ್ಟಿಲ್ಲ ಸೇರ್ತಾರೆ ಅವ್ರು ಯಾರಿಗೆ. ಬೀಜದಂತೆ ವೃಕ್ಷ ಎಂಬುದು ನಮ್ಮಲ್ಲಿ ಬಹುಜನ ಜನಿತವಾದ ನಾಣ್ಣುಡಿ. ಅದಕ್ಕೆ ಪೂರಕವೆಂಬಂತೆ ಇಸ್ಮಾಯಿಲ್ ಅವರ ತಂದೆ ಕುತುಬುದ್ದೀನ್ ಗೋಕಾಕ್ ಇವರು ಸಹ ಚಹಾ ಪುಡಿ ವ್ಯಾಪಾರಸ್ಥರು. ಅವರು ತಮ್ಮ ವ್ಯಾಪಾರದಲ್ಲಿ ಬಂದ ಲಾಭದ 20% ಭಾಗವನ್ನು ಸಮಾಜ ಸೇವೆಗೆ ಹಾಗೂ ದಾನ ಧರ್ಮಕ್ಕಾಗಿ ಬಳಸುತ್ತಿದ್ದರಂತೆ ಎಂಬುದನ್ನು ಈಗಲೂ ಕೂಡ ಅವರಿಂದ ಸಹಾಯ ಪಡೆದ ಜನ ಹೇಳುತ್ತಾರೆ. ಜಾತಿ ಭೇದ ಭಾವ ಇಲ್ಲ ಇಲ್ಲಿ. ಸ್ವಾಮಿಗಳ ಬರಲಿ, ಆಮೇಲೆ ಮಸೀದಿಯಿಂದ ಬರಲಿ, ಯಾರೋ ಫಕೀರ ಬರಲಿ, ಯಾವುದೇ ಜಾತಿಯಿಂದ ಭೇದ ಭಾವ ಇಲ್ಲದ ದಾನ ಧರ್ಮ ಮಾಡ್ತಾ ಇದ್ದಾರೆ. ಮತ್ತು ಇದು ಅವರಿಗೆ ಪ್ರಶಸ್ತಿ ಅವರು ಅಣ್ಣವ್ರಿಗೆ ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಬಂದದ. ಮತ್ತು ಇದೇ ಥರ ಇನ್ನೂ ಹೆಚ್ಚಿನ ಸೇವಾ ಅವರಿಂದ ಆಗಲಿ ಅನ್ನೋ ನಮ್ಮ ಆಸೆ ಅದ. ಬಂದವ್ರಿಗೆ ಹಂಗೆ ಕಳಿಸಿಲ್ಲ, ತಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಕಳಿಸಿದ್ದಾರೆ. ಯಾವುದೋ ರೀತಿ ಬಂದವ್ರು, ಯಾರಿಗೆ ಮದುವೆ ಐತಿ, ಯಾರಿಗೆ ದವಾಖಾನಿಗಿಲ್ಲ, ಯಾರಿಗೆ ಏನೋ ಅವ್ರ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂಥವ್ರಿಗೆ ಎಲ್ಲರಿಗೂ ಬಂದವ್ರಿಗೆ ಕೈಗಿಲ್ಲಾದಷ್ಟು ಸಹಾಯ ಮಾಡಿ ಕಳಿಸಿದ್ದಾರೆ. ಆದರೆ ಮಕ್ಕಳಿಗೂ ಅದನ್ನು ಮರೆಯದಂತೆ ಮುತುವರ್ಜಿ ವಹಿಸುತ್ತಿದ್ದಾರೆ. ಗೋಕಾಕ್ ರಾಜಕೀಯ ಕ್ಷೇತ್ರದ ಅನಭೀಕ್ಷಿತ ದೊರೆಗಳಾಗಿರುವಂತಹ ಜಾರಕಿಹೊಳಿ ಕುಟುಂಬದೊಂದಿಗೆ ಒಳ್ಳೆಯ ಒಡನಾಟ ಹೊಂದಿದ ಇವರು. ಇಷ್ಟೆಲ್ಲ ಸಮಾಜ ಸೇವೆ ಮಾಡಿಯೂ ಎಲೆಮರೆ ಕಾಯಿಯಂತಿರುವ ಇಸ್ಮಾಯಿಲ್ ಗೋಕಾಕ್ ಇವರನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಗುರುತಿಸಿ ದಿನಾಂಕ 25 ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಿದೆ. ನಮಗೇನು ಅದ್ರ ಬಗ್ಗೆ ಮೈತ್ರಿನೂ ಇದ್ದಕ್ಕಿಲ್ಲ, ಅಪೇಕ್ಷೆನೂ ಇದ್ದಕ್ಕಿಲ್ಲ. ನಾವೇನು ಸಮಾಜ ಸೇವೆ ಮಾಡಿದ್ದು, ಬರೀ ನಾವು ಸಮಾಜ ಸೇವೆ ಮಾಡ್ಬೇಕಂತ ಕೆಲಸ ಮಾಡಿದ್ದು, ಈ ಥರ ಅಪೇಕ್ಷೆನೂ ಇದ್ದಕ್ಕಿಲ್ಲ, ನಮ್ಮ ಗುರುತಿನ ಇದ್ದಕ್ಕಿಲ್ಲ, ಇದು ಬಂದೈತೆ ಸರ್. ಈಗ ಮತ್ತೆ ಬಂದಿದೆ ಸರ್, ಅದ್ರ ಬಗ್ಗೆ ತಮಗೆ ಅನಿಸ್ತದ್ರ? ಈಗೇನು ನಾವು ಬಡ್ಡಿಂದ ನಮ್ಗೆ ಯಾವಾಗ ತಿಳುವಳಿಕೆ ಬಂದೈತಿ, ನಾವು ಆವಾಗಿಂದ ಸಮಾಜ ಸೇವೆ ಮಾಡ್ಕೋತಾ ಬಂದಿದ್ದು. ನಮ್ಮ ಅಪ್ಪವರಾಗಲಿ, ನಮ್ಮ ಅಣ್ಣವರಾಗಲಿ, ನಮ್ಮ ಇಡೀ ಗೋಕಾಕ್ ಫ್ಯಾಮಿಲಿ ಯಾವಾಗಿಂದ ತಿಳುವಳಿಕೆ ಇದೆ ಆವಾಗಿಂದ ನಾವು ಸಮಾಜ ಸೇವೆ ಮಾಡ್ಕೋತಾ ಬಂದಿದ್ದು. ಈ ಅವಾರ್ಡ್ ಸಿಕ್ಕ ನಂತರ ನಾವು ಈಗ ನಮ್ದು 100% ಕೊಡಾಗ್ತದೆ ಈಗ ಸಮಾಜ ಸೇವಕ್ಕೆ. ಈಗ ಮತ್ತಷ್ಟು ನಾವು 1000% ಸಮಾಜ ಸೇವೆ ಕೊಡ್ಬೇಕಂತ ಅಪೇಕ್ಷೆ ಇದೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಈ ಸಹೋದರರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಗೌರವ ದೊರೆತು ಸಮಾಜ ಸೇವೆಗೆ ಹೆಚ್ಚಿನ ಜವಾಬ್ದಾರಿ ಪಡೆಯುವಂತಾಗಲಿ ಎಂಬುದು ನಮ್ಮ ಹಾರೈಕೆಯಾಗಿದೆ. ಬಂದಿದ್ದು ಇಲ್ಲ ಜಗತ್ತಿನಾಗ ಬಂದಿದ್ದು, ಖಾಲಿ ಬಂದಿರ್ತು ಖಾಲಿ ಹೋಯ್ತು ರೀ. ಏನು ದೇವ್ರು ಕೊಟ್ಟಿರ್ತಾನ ಅದ ನಾವೇನು ತೊಗೊಂಡು ಬಂದಿಲ್ಲ, ದೇವ್ರು ಕೊಟ್ಟಿದ್ದಾನ ಅದ ಮಂದಿಗೆ ಏನು ನಮ್ಗೆ ಸಾಧ್ಯ ಆಕೈತಿ ಆ ಕೊಟ್ಟು ಹೋಗ್ಬೇಕಂತ ಅವ್ರಿಗೂ ಹೇಳ್ತಾನೆ, ನಾವು ಅದ ಮಾಡಾಕ್ತೀರಿ. ನಮ್ಮ ತಂದೆಯವರು ತಂದೆ ತಾಯಿಯೂ ಅದ ಕಳಿಸಿದ್ದಾರೆ ನಮ್ಗೆ.